ಜೆಡಿಎಸ್ ವರಿಷ್ಠರ ನಿವಾಸದಲ್ಲಿ ನಡೆದಂತಹ ಸಂಧಾನ ಸಭೆ ಏನಿದೆ ಅದು ಸಕ್ಸಸ್ ಆಯ್ತಾ ಅನ್ನುವಂತ ಒಂದು ಕ್ಯೂರಿಯಾಸಿಟಿ ಇದೆ ಯಾಕಂತ ಹೇಳಿದ್ರೆ ಈಗಾಗಲೇ ಜೆಡಿಎಸ್ ನಲ್ಲಿ ಹಾಸನ ಟಿಕೆಟ್ ಗೊಂದಲ ಇದ್ದೇ ಇದೆ ಎಚ್ಡಿಡಿ ಸಂಧಾನ ಸಫಲತೆಯಿಂದ ಯಾರಿಗೆ ಒಲಿಯುತ್ತೆ ಅದೃಷ್ಟ ಸಿಂಹಾಸನ ಗೊಂದಲಕ್ಕೆ ಇವತ್ತೇ ಬೀಳುತ್ತಾ ಬ್ರೇಕ್ ಟಿಕೆಟ್ ವಿಚಾರದಲ್ಲಿ ಗೊಂದಲ ಇದೆ ಅಂತ ಎಚ್ಡಿ ಕುಮಾರಸ್ವಾಮಿ ಹಾಗಾದ್ರೆ ಹೇಳಿದ್ಯಾಕೆ ಹಾಸನ ಟಿಕೆಟ್ ಗಾಗಿ ಪಟ್ಟು ಹಿಡಿದು ಕೂತಿದ್ದಾರೆ ಭವಾನಿ ರೇವಣ್ಣ ಅವರು ಭವಾನಿ ರೇವಣ್ಣಗೆ ಟಿಕೆಟ್ ಕೈ ತಪ್ಪೋದು ಬಹುತೇಕ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ ರೇವಣ್ಣ ಕುಟುಂಬವನ್ನ ಸಮಾಧಾನ ಮಾಡಿದ್ದಾರೆ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ದೇವೇಗೌಡರ ಮನೆಯಲ್ಲಿ ತಡರಾತ್ರಿವರೆಗೂ ಹೈ ವೋಲ್ಟೇಜ್ ಸಭೆ ನಡೆದಿದೆ ಪದ್ಮನಾಭನಗರದಲ್ಲಿರುವ ಎಚ್ಡಿ ದೇವೇಗೌಡರ ನಿವಾಸದಲ್ಲಿ ನಡೆದಿರುವಂತ ಸಭೆ ಇದು ಒಂದು ಕಡೆ ಈಗ ಹಾಸನ ಟಿಕೆಟ್ ವಿಚಾರದಲ್ಲಿ ಗೊಂದಲ ಇರೋದು ನಿಜ ಅನ್ನೋದನ್ನ ಎಚ್ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಸಭೆ ಬಳಿಕ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಎಂಥದೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಟಿಕೆಟ್ ವಿಚಾರದಲ್ಲಿ ದೇವೇಗೌಡರ ನಿರ್ಧಾರವೇ ಅಂತಿಮ ಅನ್ನೋದನ್ನು ಕೂಡ ಅವರು ಸ್ಪಷ್ಟಪಡಿಸಿದ್ದಾರೆ ಹಾಸನ ಟಿಕೆಟ್ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ನಡೆದಿದೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ ಎಲ್ಲ ಗೊಂದಲಗಳನ್ನು ದೇವೇಗೌಡರೇ ಬಗೆಹರಿಸ್ತಾರೆ ಅನ್ನೋದನ್ನು ಕೂಡ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಇವತ್ತು ಎರಡನೇ ಪಟ್ಟಿ ಬಿಡುಗಡೆ ಮಾಡಲಾಗುತ್ತೆ ಅನ್ನೋದು ಸಿಗ್ತಾ ಇರುವಂತಹ ಮಾಹಿತಿ ಸಭೆ ಬಳಿಕ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಟಿಕೆಟ್ ವಿಚಾರದಲ್ಲಿ ದೇವೇಗೌಡರ ನಿರ್ಧಾರವೇ ಅಂತಿಮ ಹಾಸನ ಟಿಕೆಟ್ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದಿದೆ ಎಲ್ಲ ಗೊಂದಲವನ್ನು ದೇವೇಗೌಡರೇ ಬಗೆಹರಿಸ್ತಾರೆ ಇವತ್ತು ಎರಡನೇ ಪಟ್ಟಿ ಬಿಡುಗಡೆ ಮಾಡಲಾಗುತ್ತೆ ಅಂತ ಸಭೆಯ ಬಳಿಕ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಹಾಗಾದರೆ ಎಚ್ ಡಿ ಕುಮಾರಸ್ವಾಮಿ ಏನು ಹೇಳಿದರು ಬನ್ನಿ ನೋಡೋಣ ಯಾವುದೇ ರೀತಿ ಸಮಸ್ಯೆ ಇಲ್ಲ ಎಲ್ಲವನ್ನ ಸುಗಮವಾಗಿ ಬಗೆಹರಿಸ್ತೀವಿ ರೇವಣ್ಣ ಅವರು ಭವಿಷ್ಯಕ್ಕೆ ಚರ್ಚೆ ಮಾಡಿರ್ಬೇಕಲ್ವಾ ನಿಮ್ಮ ಮುಂದೆ ಎರಡನೇ ಬಾರಿ ಬಂದಾಗ ನಾನೀಗ ಹೇಳೋದು ಏನಿಲ್ಲ ಕೆಲವು ದೇವೇಗೌಡರ ಜೊತೆಯಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಚರ್ಚೆಗಳಾಗಿದೆ ಅವರು ಕೆಲವು ಸಲಹೆ ಕೊಟ್ಟಿದ್ದಾರೆ ಅವರ ಅನುಭವದಲ್ಲಿ ಅದನ್ನು ಅಂತಿಮವಾಗಿ ಹಾಸನಕ್ಕೆ ಸಂಬಂಧಪಟ್ಟಂತ ಅಭ್ಯರ್ಥಿಗೆ ದೇವೇಗೌಡರು ಕೆಲವು ಸಲಹೆಗಳನ್ನ ಕೊಟ್ಟಿದ್ದಾರೆ ಅದರ ಮೇಲೆ ತೀರ್ಮಾನ ಮಾಡ್ತೀವಿ ಎರಡನೇ ಪಟ್ಟಿ ಬಿಡುಗಡೆ ಮಾಡ್ತೀವಿ ಹಾಸನ ಸ್ವಲ್ಪ ಸಮಸ್ಯೆ ಇದೆ ಇನ್ನೂ ಬಗೆಹರಿಸೋಣ